ಗೊತ್ತಿಲ್ಲ, ನಾನು ಟಿವಿನಲ್ಲಿ ನೋಡಿದೆ, ಗೊತ್ತಿಲ್ಲ. ನಾನು ಅವ್ರ ಜೊತೆ ಮಾತಾಡ್ತೀನಿ. ವಿಧಾನಸೌಧದಲ್ಲಿ ಬಹುತೇಕ ಹೋಗಿದ್ದಾರೆ, ರಾಜೀನಾಮೆ ಪತ್ರ ಹಿಡ್ಕೊಂಡು ಸ್ಪೀಕರ್ ಚೇಂಬರ್ಗೆ ಹೋಗಿದ್ರು. ಇಂಥ ಸಂದರ್ಭದಲ್ಲಿ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಏನಾದ್ರು ಆಯ್ತಾ ಸರ್? ಮಾಡ್ತಾ ಇದ್ದೀವಿ, ಸಿಗ್ತಾ ಇಲ್ಲ ಯಾರು. ಮುಂದೆ ಏನು ಸರ್? ಈಗ ಗೊತ್ತಿಲ್ಲ. ಈಗ ಡಿ ಕೆ ಶಿವಕುಮಾರ್, ಈಗ ಸರ್ಕಾರ ಡಿ ಕೆ ಶಿವಕುಮಾರ್ 4 ಜನ ಎಂ ಎಲ್ ಎಗಳು ಕರ್ಕೊಂಡು ಅವ್ರ ಮನೆಗೆ ಹೋಗಿದಾರಂತೆ. ರಾಮಲಿಂಗ ರೆಡ್ಡಿನ, ಬೈರತಿ ಬಸವರಾಜನ, ಮುನಿರತ್ನ ಮತ್ತೆ ಸೋಮಶೇಖರ್, ಇನ್ನು ಉಳಿದವರು ಯಾರು ಫೋನ್ಗೆ ಸಿಗ್ತಾ ಇಲ್ಲ. ಎಲ್ಲಿದೆ ಅಸ್ಥಿರವಾಗಿ? ಎಲ್ಲಪ್ಪ ರಾಜೀನಾಮೆ ಕೊಟ್ಟು ಅಕ್ಸೆಪ್ಟ್ ಆಗ್ಬೇಕಲ್ವೇನ್ರಿ? ರಾಜೀನಾಮೆ ಅಕ್ಸೆಪ್ಟ್ ಆದ್ಮೇಲೆ ತಾನೇ. ಇನ್ನು ರಾಜೀನಾಮೆ ಅಕ್ಸೆಪ್ಟ್ ಆಗಿಲ್ಲ, ಸ್ಪೀಕರೇ ಇಲ್ಲ. ಸ್ಪೀಕರ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂದರೆ ನನಗೇನು ಯಾರು ಹೇಳ್ಬಿಟ್ಟು ಬಂದಿಲ್ಲ, ಮೊದಲೇ ತಿಳಿಸಿರಲಿಲ್ಲ ನನಗೆ, ಇದ್ದಿದ್ರೆ ನಾನು ಇರ್ತಿದ್ದೆ ನಾನು ಅಂತ ಹೇಳಿದ್ದಾರೆ ಸ್ಪೀಕರ್. ನಾನು ಟಿ ವಿನಲ್ಲಿ ನೋಡಿದ್ದು. ಅಲ್ಲ, ಮುಂದೆ ಏನಾಗ್ಬೋದು ಸರ್? ಎಲ್ಲ ಬೆಳೆ ನೋಡ್ತಾ ಇದ್ದೀವಿ, ಏನಾಗಲ್ಲ ನಡೀ. ಇಲ್ಲ ಇಲ್ಲ, ವೇಣುಗೋಪಾಲ್ ಬರ್ತಾ ಇದ್ದಾರೆ. ಸರ್ಕಾರ ಏನಾಗಲ್ಲ, ಸರ್ಕಾರ ಇರ್ತದೆ.